ಈ ವರ್ಷ ಎಲ್ಲಾ ಕಡೆ ನೀರಿಗೆ ಹಾಹಾಕಾರ ಉಂಟಾಗಿದೆ. ಕುಡಿಯುವ ನೀರಿಗೆ ಎಷ್ಟೋ ಹಳ್ಳಿಗಳಲ್ಲಿ ಜನ ಪರದಾಡ್ತಾ ಇದ್ದಾರೆ. ಒಂದು ಬಾಟಲ್ ನೀರು ಬೇಕು ಅಂದ್ರೆ 20 ರೂಪಾಯಿ ಕೊಡಬೇಕು ಅಂತ, ಅದರಲ್ಲಿ 5 ರೂಪಾಯಿಗೆ 20 ಲೀಟರ್ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಹೌದು, ನೀವು ನಂಬಲೇಬೇಕು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸರಗರ ಹಳ್ಳಿಯಲ್ಲಿ SB ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಬಡ ಜನರಿಗೆ ಅಗ್ಗದ ದರದಲ್ಲಿ ಶುದ್ಧ ಕುಡಿಯುವ ನೀರು ಕೊಡ್ತಿದೆ. SB ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೆ. ಮದ್ದೂರಿನ ಬೆಸರಗರ ಹಳ್ಳಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದೆ. ಈ ಘಟಕ 1 ಗಂಟೆಗೆ 1,000 ಲೀಟರ್ ನೀರನ್ನು ಯಂತ್ರ ಶುದ್ಧೀಕರಿಸುತ್ತೆ. ಬೆಸರಗರ ಹಳ್ಳಿಯಲ್ಲಿ ನಿರ್ಮಾಣವಾದ ಈ ಘಟಕಕ್ಕೆ ಸ್ಥಳೀಯ ರಾಮಕೃಷ್ಣ ಎನ್ನುವರು ಭೂಮಿ ಕೊಟ್ಟು ಬೋರ್ವೆಲ್ ತೆಗೆಸಿಕೊಡೋದ್ರ ಮೂಲಕ ಉದಾರತೆ ಮೆರೆದಿದ್ದಾರೆ. ಅದರಲ್ಲೂ ಒಂದು ವಿಶೇಷ ಅಂದ್ರೆ 5 ರೂಪಾಯಿ ನಾಣ್ಯವನ್ನ ಕಾಯಿನ್ ಬಾಕ್ಸ್ನ ಒಳಗೆ ಹಾಕಿದ್ರೆ ಸಾಕು, ಸ್ವಯಂಚಾಲಿತವಾಗಿ 20 ಲೀಟರ್ ನೀರು ಕ್ಯಾನಿನ ಒಳಗೆ ತುಂಬುತ್ತೆ. ಇದರಿಂದ ಗ್ರಾಮಸ್ಥರು ಹರ್ಷಗೊಂಡಿದ್ದಾರೆ. ಎಲ್ಲ ಕಡೆ ಹೋಗಿ ಮಾಡಿಕೊಟ್ಟಿದ್ದಾರೆ, ಹಾಗೆ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ನಾವು ನೀರನ್ನ ಕುಡಿತಾ ಇದ್ದೀವಿ ಅಂತ ಅಂದರೆ ನಿಜವಾಗ್ಲೂ ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಈ ಯೋಜನೆ ತುಂಬ ಯಶಸ್ಸನ್ನು ಕಾಣಲಿ ಮತ್ತು ಇದರಿಂದ ಇನ್ನೂ ಇದೊಂದು ಇಲ್ಲಿ ನಮ್ಮ ಬೆಸಗ್ರಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗಬಾರ್ದು, ಬೇರೆ ಎಲ್ಲ ನಮ್ಮ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ, ಎಲ್ಲ ರಾಜ್ಯದಂಥ ಈ ಒಂದು ಈ ಯೋಜನೆ ಅನುಷ್ಠಾನಗೊಳ್ಳಿ ಮತ್ತು ಇನ್ನೂ ಒಳ್ಳೆ ರೀತಿ ಜನಗಳ ಆರೋಗ್ಯವನ್ನು ಇನ್ನು ಆಯುಧ ಪೂಜೆ ವಿಜಯದಶಮಿ ಹಬ್ಬಕ್ಕೆ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಅಗತ್ಯ ವಸ್ತುಗಳನ್ನು ಖರೀದಿಸಲು ಜನ ಮಾರುಕಟ್ಟೆಗೆ ಮುಗಿ ಬೀಳ್ತಿದ್ದಾರೆ. ಬೆಂಗಳೂರಿನ ಮಾರುಕಟ್ಟೆಯಲ್ಲಂತೂ ಹೂವು, ಹಣ್ಣು, ಕಾಯಿಗಳ ಮಾರಾಟ ಜೋರಾಗಿ ನಡೀತಾ ಇದೆ. ಕಳೆದ ವರ್ಷದ ಹಬ್ಬದಲ್ಲಿ ಇದ್ದ ಬೆಲೆಗೆ ಹೋಲಿಸಿದರೆ ಈ ಬಾರಿ ಕಡಿಮೆ ಬೆಲೆಯಲ್ಲಿ ವಸ್ತುಗಳು ಸಿಗ್ತಾ ಇರೋದು ಗ್ರಾಹಕರಿಗೆ ಖುಷಿ ತಂದಿದೆ. ಇನ್ನು ಆಯುಧ ಪೂಜೆಯಲ್ಲಿ ವಾಹನಗಳ ಅಲಂಕಾರಕ್ಕೆ ಬೇಕಾದ ವಸ್ತುಗಳ ಮಾರಾಟ ಹಾಗೂ ಸಿಹಿ ತಿಂಡಿಗಳ ಖರೀದಿ ಸಹ ಜೋರಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಇನ್ನೂ 2 ದಿನ ಬಾಕಿ ಇದೆ. ಹೀಗಾಗಿ ಗಜಪಡೆ ತಾಲೀಮು ನಡೆಸಲಾಯಿತು. ಅರಮನೆ ಆವರಣದಲ್ಲಿ ನಡೆದ ತಾಲೀಮಿನಲ್ಲಿ ಗಜಪಡೆಯೊಂದಿಗೆ ಅಶ್ವದಳ, ಪೊಲೀಸ್ ಸಿಬ್ಬಂದಿ ಸಹ ಭಾಗವಹಿಸಿದರು. ದಸರಾದಲ್ಲಿ ಚಿನ್ನದ ಅಂಬಾರಿ ಹೊರತಾ ಇರುವ ಅರ್ಜುನ ಫುಲ್ ರೊಮ್ಯಾನ್ಸ್ ಮೂಡಲಿದ್ದ. ಈಗ ಅರ್ಜುನನ ಮಿಲನದ ನಂತರ ಅರಮನೆಯ ಹೆಣ್ಣಾನೆಗಳು ಉಲ್ಲಾಸಭರಿತವಾಗಿವೆ. ದಸರಾ ಬಂತು ಅಂದರೆ ಅರಮನೆಯ ಹೆಣ್ಣಾನೆಗಳಿಗೆ ಖುಷಿಯೋ ಖುಷಿ. ಯಾಕಂದರೆ ಅರಮನೆಯಲ್ಲಿ ಗಂಡಾನೆ ಇಲ್ಲದ ಕಾರಣ ಗಂಡಾನೆ ಜೊತೆ ಬೆರೆಯಬೇಕು ಅಂದರೆ ದಸರಾನೇ ಬರಬೇಕು. ಅರಮನೆಯಲ್ಲಿ ಒಟ್ಟು ಇಂದ್ರ, ಕೆಂಚಲ್, ರೂಬಿ, ಸೀತಾ, ರಾಜೇಶ್ವರಿ, ಜಮುನಾ ಹಾಗೂ ಪ್ರೀತಿ ಎಂಬ 7 ಹೆಣ್ಣಾನೆಗಳಿವೆ. ಕಳೆದ ಬಾರಿಯೂ ದಸರಾ ನಂತರ 10 ತಿಂಗಳಿಂದ ಗಂಡು ಆನೆಗಳ ಸಂಘವಿಲ್ಲದೆ ಬೇಸರಗೊಂಡಿದ್ದ ಹೆಣ್ಣಾನೆಗಳು ಅರ್ಜುನನ ಜೊತೆ ಸೇರಿ ಸಂತಸಗೊಂಡಿವೆ.